ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಗುರುವಾರ ಮುಂಜಾನೆ ನೆನ್ನೆ ನಡೆದಂತಹ ಎಲ್ಲ ಬೆಳವಣಿಗೆ ಇವತ್ತಾಗುತ್ತಿರುವ ನ್ಯೂಸ್ ಎಲ್ಲವನ್ನು ನಿಮ್ಮ ಮುಂದೆ ಕೊಡುವಂತ ಪ್ರಯತ್ನ 30 ನಿಮಿಷಗಳ 30 ಸುದ್ದಿ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜ್ ಶುರು ಮಾಡೋಣ ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ ಹುಬ್ಬಳ್ಳಿ ಗಲಭೆ ಸಂಬಂಧ ಬಂಧಿತನಾಗಿರುವಂತ ಆರೋಪಿ ಅಭಿಷೇಕ್ ಗೆ ನಾಳೆಯಿಂದ ಶುರುವಾಗಲಿರೋ ಪಿಯುಸಿ ಪರೀಕ್ಷೆ ಬರೆಯೋದಕ್ಕೆ ಹುಬ್ಬಳ್ಳಿ ಜೆಎಂಎಫ್ ಕೋರ್ಟ್ ಅನುಮತಿ ಕೊಟ್ಟಿದೆ ಅಭಿಷೇಕ್ ಪರ ವಕೀಲ ಸಂಜು ಬಡಸ್ಕರ ಅರ್ಜಿ ಸಲ್ಲಿಸಿದರು ವಿಚಾರಣೆ ನಡೆಸಿತು ಕೋರ್ಟ್ पोलिस भद्रत परीक्ष के अवकाश आदेश को इन मध्यंतर जमीन अर्जी के सरकारी पर वकील याद तक्रार सल ही इवते अर्जी विचारण मुंदूर प्रचोदनकारी पोस्ट हाकद आरोप अभिषेक हड़े हुबली पोलिस बंधित मध्यंतर अर्जी मान्य न्यायालय के सल इतने तारीख पीयूसी परीक्षे प्रारंभ आगोद्रे आतन के जमीन अर्जीन तक मंजूर मेंंत ना मान्य न्यायालय के मनवी मान्य न्यायालय नम मन पुरस्क इवत आदेश अभिषेक हिरेमठ इतन परीक्षे हाजर अनुमति हल हुबली पोलिस ठानवे आतन एस्कॉटन को आतन सूक्त भद्रत को मान्य न्यायालय आदेश इवतु जेल अथॉरीटी अगे ಓದಲು ಪುಸ್ತಕದ ವ್ಯವಸ್ಥೆ ಬೆಳಕಿನ ವ್ಯವಸ್ಥೆ ಮತ್ತು ಅವನಿಗೆ ಸೆಪರೇಟ್ ಸೆಲ್ಲಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಮಾನ್ಯ ನ್ಯಾಯಾಲಯ ಇವತ್ತು ಆದೇಶ ಮಾಡಿದೆ ಸಣ್ಣದನ್ನ ದೊಡ್ಡದು ಮಾಡಿ ಶಾಂತಿ ಕದಡುವ ಯತ್ನ ಯಾರು ಕೂಡ ಮಾಡಬಾರದು ಅಮಾಯಕರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಹುಬ್ಬಳ್ಳಿಯಲ್ಲಿ ಶಾಂತಿ ಸ್ಥಾಪಿಸುವಂತೆ ಮಠಾಧೀಶರು ಮೌಲ್ವಿಗಳು ಆಗ್ರಹಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಶಾಂತಿಯುತವಾಗಿತ್ತು ಆದರೆ ಮೊನ್ನೆಯ ಗಲಭೆಯಿಂದ ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ यारे कानून कैगेत्तुकोंड्रू अवर मेले निर्दाक्षिण्य क्रम कैगोळ्ळि आदरे अनावश्यकवागि अमायकरन्न बंधिसबेडि शांति सौहार्दते कापाडबेकु अंत सय्यद अहमद रजा सर्घावी चन्न बसवानंद स्वामीजी हागू होसमठद चंद्रशेखर स्वामीजीगळु आग्रहिसिदरु ಮಸೀದಿಗಳಲ್ಲಿನ ಮೈಕ್ಗಳ ತೆರವಿಗೆ ಶ್ರೀರಾಮ ಸೇನೆ ಡೆಡ್ ಲೈನ್ ಕೊಟ್ಟಿದೆ ಹೈಕೋರ್ಟ್ ಆದೇಶವನ್ನ ಸರ್ಕಾರ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಇಲ್ಲದೆ ಹೋದ್ರೆ ಮೇ 9ನೇ ತಾರೀಕಿನಿಂದ ದೇವಸ್ಥಾನಗಳಲ್ಲಿ ಮೈಕ್ ಹಾಕಿ ಓಂಕಾರ ಭಜನೆ ಮಾಡ್ತೀವಿ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹಾಗೂ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಿದ್ದಾರೆ ಇಡೀ ರಾಜ್ಯಾದ್ಯಂತ ಎಲ್ಲಾ ದೇವಸ್ಥಾನಗಳ ಮೇಲೆ ಎಲ್ಲಾ ಮಠಗಳ ಮೇಲೆ ಮೈಕ್ ಹಾಕಿ ಭಜನೆಯನ್ನ ಓಂಕಾರವನ್ನ ಶಿವನಾಮವನ್ನ ಮಾಡುವಂತದ್ದು ನಿರ್ಧಾರವನ್ನ ಮಾಡಿದೀವಿ ಅದು ಬೆಳಗ್ಗೆ 5 ಗಂಟೆಯಿಂದನೇ ಪ್ರಾರಂಭ ಆಗುತ್ತೆ ಸೋ ಈ ಸಂಬಂಧಪಟ್ಟ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದೀನಿ ಅವತ್ತಿನ ದಿನ ಏನಾದರೂ ನಮ್ಮ ಈ ಮೈಕ್ ಅನ್ನು ತಡೆದ್ರೆ ನೀವು ಮೊದಲು ಮಸೀದಿಯ ಮೈಕ್ ಅನ್ನು ತಡೆದು ಆಮೇಲೆ ನಮ್ಮ ದೇವಸ್ಥಾನದ ಅಥವಾ ಮಠದ ಮೈಕಿ ಬರಬೇಕು ಅಂತ ಅನ್ನುವಂತದ್ದು ಎಚ್ಚರಿಕೆ ಕೊಡ್ತಾ ಇದೀನಿ ಇಡಿ सुप्रीम कोर्ट आदेश मत्तु कर्नाटक उच्च न्यायालय आदेश पालिसुवंते सरकार मेले ओत्तड हाकुवुदर जोतेगे मे 9ने तारीख मसीदिया अक्कपक्क इरुवंतह देवस्थानगळल्लि यावाग मसीदियिंद अजान प्रारंभ आगुत्तो आ समयक्केने नावु हनुमान चालीसन्न प्रारंभ माडोरिदीवि केवल ओंदु बारी अल्ल ಅವರು ಎಷ್ಟು ಬಾರಿ ಆಜಾನ್ ಕೊಡ್ತಾರೋ ಪ್ರತಿ ಬಾರಿಯೂ ಕೂಡ ನಾವು ಹನುಮಾನ್ ಚಾಲಿ ಪ್ರಾರ್ಥನಾ ಮಂದಿರಗಳು ಪ್ರಾರ್ಥನೆಗೆ ಸೀಮಿತ ಆದರೆ ಒಳ್ಳೆಯದು ಪ್ರಚೋದನಕಾರಿ ಕೊಡುವಂತ ಕೇಂದ್ರಗಳು ಆಗಬಾರದು ಅಂತ ಇಂಧನ ಸಚಿವ ಸುನಿಲ್ ಕುಮಾರ್ ಹೇಳಿಕೆ ಕೊಟ್ಟರು ಬುಲ್ಡೋಸರ್ ವ್ಯವಸ್ಥೆ ರಾಜ್ಯದಲ್ಲಿ ಬರಬೇಕು ಅನ್ನೋದು ಬಹುಜನರ ಅಭಿಪ್ರಾಯವಾದರೆ ಸರ್ಕಾರ ಬಹುಜನರ ಅಭಿಪ್ರಾಯಕ್ಕೆ ಮನ್ನಣೆ ನೀಡುತ್ತೆ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಪುಟ ಪುನರ್ರಚನೆ ಆದರೆ ಸಂತೋಷ ಆಗುತ್ತೆ संपुट विस्तरणे मुख्यमंत्री परमाधिकार विस्तरणे माडिद्रे मानसिकवागि सिद्धरागिद्दीवि अंत हेळिके कोट्टरु प्रार्थना मंदिरगळागि उळिबेकु प्रार्थना मंदिरगळु प्रचोदनाकारी केंद्रगळागबारदु प्रार्थना मंदिरगळल्लिरुवंत प्रमुखरु अदु मौलिगळिरबहुदु इतर प्रमुखरिरबहुदु अल्लेल्ल कडेगळल्लू कूड धर्मद बोधनेगळ चटुवटिकेगळु नडेयबेके विना ಇನ್ನೊಂದು ಕೋಮು ಭಾವನೆಯನ್ನು ಸೃಷ್ಟಿ ಮಾಡುವಂತ ಪ್ರಯತ್ನಗಳು ಪ್ರಾರ್ಥನಾ ಮಂದಿರಗಳ ಮುಖಾಂತರ ಆಗಬಾರದು ಆ ಪ್ರಾರ್ಥನಾ ಮಂದಿರಗಳಲ್ಲಿ ಕೋಮು ಪ್ರಚೋದನೆಗಳು ನಡೆಯುತ್ತೆ ಅಲ್ಲಿ ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಆದ್ಯತೆಯನ್ನು ಕೊಡ್ತಾರೆ ಮಾರಕಾಸ್ತ್ರಗಳ ಸಂಗ್ರಹಗಳು ನಡೆಯುತ್ತೆ ಕಲ್ಲು ಸ್ಟಾಕ್ಗಳನ್ನು ಮಾಡಿ ಕಲ್ಲು ತೂರಾಟಗಳನ್ನು ಹೇಗೆ ಹೇಳ್ಕೊಡಬೇಕು ಅನ್ನೋದನ್ನು ಮಾಡುತ್ತೆ ಅಂತ ಆದರೆ ಅದು ಪ್ರಾರ್ಥನಾ ಮಂದಿರಗಳು ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಒಂದು ಸಾರಿ ಪ್ರಾರ್ಥನಾ ಮಂದಿರಗಳ ವೇಳೆ ಸಮಾಜದಲ್ಲಿ ಅನುಮಾನಗಳು ಪ್ರಾರಂಭ ಆದರೆ ಸಮಾಜದ ವಾತಾವರಣ ಬೇರೆ ರೀತಿ ಬದಲಾಗುತ್ತೆ
ಹಾಗಾಗಿ ಪ್ರಾರ್ಥನಾ ಮಂದಿರಗಳ ಮೇಲೆ ಅನುಮಾನಗಳಾಗದಂತೆ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾಗಿರುವಂಥದ್ದು ಆ ಸಮುದಾಯದ ಪ್ರಮುಖರೇ ಮೌಲ್ಯಗಳು. ನಮ್ಮ ಸರ್ಕಾರ ಹೆಚ್ಚು ಜನಾಭಿಪ್ರಾಯಕ್ಕೆ ಬೆಲೆಯನ್ನು ಕೊಡುತ್ತೆ. ಜನಾಭಿಪ್ರಾಯ ದೊಡ್ಡ ಪ್ರಮಾಣದಲ್ಲಿ ಹೇಗೆ ನಿರ್ಮಾಣ ಆಗುತ್ತೆ ನೋಡೋಣ. ಆ ಜನಾಭಿಪ್ರಾಯ ಸಿದ್ದರಾಮಯ್ಯವರ ಹೇಳಿಕೆಗೆ ಮಂಡ್ಯದಲ್ಲಿ ಎಚ್ ಡಿ ದೇವೇಗೌಡರು ಗರಂ ಆಗಿದ್ದಾರೆ. ಬಿಜೆಪಿ ಜೊತೆ ಹೋಗಲ್ಲ ಅಂತ ದೇವೇಗೌಡರ ಮೇಲೆ ಆಣೆ ಮಾಡುವಂತೆ ಹೇಳಿದ್ದ ಸಿದ್ದರಾಮಯ್ಯನವರ ಹೇಳಿಕೆಗೆ ಗರಂ ಆದರು. ಸಿದ್ದರಾಮಯ್ಯ ಅವರ ಹಿಂದಿನ ನೆನಪು ಮಾಡುವ ಮೂಲಕ ಕುಮಾರಸ್ವಾಮಿ ಅಸಹ್ಯವಾದ ಉತ್ತರವನ್ನು ಕೊಟ್ಟಿದ್ದಾನೆ. ನಾನಿನ್ನು ಬದುಕಿದ್ದೀನಿ, ಯಾರಿಗೆ ಮಾತಾಡ್ತಾರೆ ಅವರು ಯಾವ ಬಾಯಲ್ಲಿ ಮಾತಾಡ್ತಾರೆ, ನಾನು ಶಬ್ದ ಪ್ರಯೋಗವನ್ನು ಎಚ್ಚರಿಕೆಯಿಂದ ಮಾತಾಡ್ತೀನಿ, ಜಲಧಾರೆ ವಿಚಾರ ಡೈವರ್ಟ್ ಮಾಡೋದು ಬೇಡ, ನಾನಿನ್ನು ಬದುಕಿದ್ದೀನಿ, ಹೋರಾಟ ಮಾಡ್ತೀನಿ ಅಂದರು ಎಚ್ ಡಿ ದೇವೇಗೌಡರು. ಯಾರ ಕಾರಣ, ಯಾರ ಕಾರಣ ಅಂದರೆ ಇವರಿಬ್ಬರು ಕಾರಣ. ಅದ್ರ ಬಗ್ಗೆ ಸಾಕಷ್ಟು ಮಾತಾಡಬಲ್ಲ. ಇದು ಮತ್ತೆ ಶುರುವಾಯಿತು ಕಾಂಗ್ರೆಸ್ ಬಿಜೆಪಿ ಇರಾಕ್ದಲ್ಲಿ ಇಸ್ರಾಲ್ನಿಂದ. ಆ ಮಕ್ಕಳು ಆ ಬಟ್ಟೆ ಹಾಕೊಂಡು ಇವತ್ತು ಹೊಸದಾಗಿ ಶುರು ಮಾಡಿದ್ದಾರೆ. ಇದಕ್ಕೆ ಯಾರು ಕಾರಣ? ಅದರಿಂದ ಈ ವಿಷಯದ ಬಗ್ಗೆ ನಾನು ಕಾವೇರಿ ಡೈವರ್ಟ್ ಮಾಡೋಕ್ಕೆ ಹೋಗ. ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಬಿಜೆಪಿ ಶಾಸಕ ಸಿ ಟಿ ರವಿ ಮೇಲೆ ಜಮೀನು ಅಕ್ರಮದ ಆರೋಪ ಮಾಡಿದರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕೋದಾಗಿ ಸಿ ಟಿ ರವಿ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ತಾವು ಮಾಡಿರುವಂಥ ಆರೋಪಕ್ಕೆ ಕಾನೂನು ಮೂಲಕ ಉತ್ತರ ಕೊಡ್ತೀನಿ, ನೀವು ಮಾಡಿದ ಆರೋಪಕ್ಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಇಲ್ಲದೆ ಹೋದರೆ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ಹಾಕೋದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿ ಟಿ ರವಿ. ತುಮಕೂರು ರೋಡ್ ಮತ್ತು ಬಸ್ ಸೌಲಭ್ಯ ಕೇಳಿದ್ದ ಯುವಕನಿಗೆ ಶಾಸಕರಿಂದ ಕಪಾಳ ಮೋಕ್ಷ ಪ್ರಕರಣ ಸಂಬಂಧ ಶಾಸಕ ವೆಂಕಟರಮಣಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಸಭೆ ಮುಗಿಸ್ಕೊಂಡು ಈಚೆ ಬಂದೆ. ಆ ಸಂದರ್ಭದಲ್ಲಿ ನಾಗೇನಹಳ್ಳಿ ಹುಡುಗ ಬಂದು ನಮ್ಮ ರಸ್ತೆ ಹಾಳಾಗಿದೆ ಅಂತ ಕೇಳ್ದ. ಆ ಸಂದರ್ಭದಲ್ಲಿ ಆ ರಸ್ತೆಗೆ 1.5 ಕೋಟಿ ಟೆಂಡರ್ ಆಗಿದೆ, ಅತಿ ಶೀಘ್ರದಲ್ಲೇ ಪೂಜೆ ಮಾಡಲಾಗುತ್ತೆ ಅಂತ ಹೇಳ್ದ. ಅದಕ್ಕೆ ಆ ಹುಡುಗ ನನಗೆ ಕೆಟ್ಟ ಭಾಷೆಯಲ್ಲಿ ಬೈದ, ನಾನು ಕೂಡ ಬೈದ ಬುದ್ಧಿ ಹೇಳಿ ಕಳಿಸ್ದೆ ಅಷ್ಟೇ ಅಂತ ಸಮರ್ಥನೆ ಕೊಟ್ಟಿದ್ದಾರೆ ಶಾಸಕ. ಹೊರಗಡೆ ಬಂದ ಸಂದರ್ಭದಲ್ಲಿ ನಾಗೇನಹಳ್ಳಿ ಹುಡುಗ ಬಂದು ನಮ್ಮ ರಸ್ತೆ ಹಾಳಾಗಿದೆ ಅಂತ ಕೇಳಿದ. ಆ ಸಂದರ್ಭದಲ್ಲಿ ನಾನು ಒಂದು 1.5 ಕೋಟಿ ಟೆಂಡರ್ ಆಗಿದೆ, ಅತಿ ಶೀಘ್ರದಲ್ಲೇ ಪೂಜೆ ಮಾಡಿರ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವನು ಭಾಳ ಕೆಟ್ಟ ಭಾಷೆಯನ್ನು ಪದಗಳನ್ನು ಉಪಯೋಗಿಸ್ದ. ಅದಕ್ಕೆ ಏಯ್ ಹಂಗೆಲ್ಲ ಮಾತಾಡಬಾರ್ದು ನಡಿ ಅಂತ ಬುದ್ಧಿ ಹೇಳಿ ಕಳಿಸ್ದೆ. ಪಂಜಾಬ್ ವಿಧಾನಸಭೆಯಲ್ಲಿ ಭರ್ಜರಿ ಜಯಭೇರಿ ಬಾರಿಸಿದ ಬಳಿಕ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬೆಂಗಳೂರಿನತ್ತ ಕಣ್ಣಿಟ್ಟಿದ್ದಾರೆ. ಕೇಜ್ರಿವಾಲ್ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ರೈತರ ಆಪ್ ಸಮಾವೇಶ ನಡೆಯುತ್ತೆ. ನಿನ್ನೆಯೇ ಬೆಂಗಳೂರಿಗೆ ಬಂದರು ಕೇಜ್ರಿವಾಲ್ ಅವರು. ಅರವಿಂದ್ ಕೇಜ್ರಿವಾಲ್ಗೆ ಆಪ್ ಕಾರ್ಯಕರ್ತರು ಹೂವಿನ ಹಾರ ಹಾಕಿ ಸ್ವಾಗತ ಮಾಡಿದರು. ತುಂಗ ಆರತಿಯಲ್ಲಿ ಅಕ್ರಮ ಅಂತ ಯತ್ನಾಳ್ ಆರೋಪದ ಹಿನ್ನೆಲೆಯಲ್ಲಿ ದಾವಣಗೆರೆಯ ಹರಿಹರ ತಾಲೂಕಿನ ಪಂಚಮಸಾಲಿ ಮಠದಲ್ಲಿ ವಚನಾನಂದ ಸ್ವಾಮೀಜಿಗಳು ತಿರುಗೇಟುಕೊಟ್ರು. ಹಗುರವಾಗಿ ಮಾತನಾಡುವ ಹಗುರ ವ್ಯಕ್ತಿ ಯತ್ನಾಳ್, ಹಗುರವಾಗಿ ಮಾತನಾಡುವನ್ನ ಹಗುರವಾಗಿಯೇ ಬಿಡಬೇಕು. ಸ್ವಾಮೀಜಿಗಳ ಕೈಲಿ ಕಾಮಗಾರಿ ಕೊಟ್ಟಿಲ್ಲ, ಈ ಬಗ್ಗೆ ತನಿಖೆ ಮಾಡಲಿ. ತುಂಗಾ ಆರತಿ ನಮ್ಮ ಪರಿಕಲ್ಪನೆ, ಸರ್ಕಾರವೇ ಕಾಮಗಾರಿ ನಡೆಸುತ್ತೆ ಅಂದರು ಸ್ವಾಮೀಜಿಗಳು. ಹಗುರವಾಗಿ ಮಾತನಾಡುವ ಹಗುರ ವ್ಯಕ್ತಿಗಳ ಮಾತುಗಳನ್ನ ಹಗುರವಾಗಿ ಬಿಡಬೇಕು. ನೀನು ನಮ್ಮ ಸಮುದಾಯನೇ, ಈ ನಾಡಿನಲ್ಲಿರುವಂತ ಎಲ್ಲರೂ ನಮ್ಮ ಸಮುದಾಯದವರೇ. ಸರ್ಕಾರ ಸಹಯೋಗ ಮಾಡ್ತಾ ಇದೆ, ಅದರ ಸಂಪೂರ್ಣವಾಗಿರೋ ಜವಾಬ್ದಾರಿ ನಮ್ಮ ಪೀಠ ತೆಗೆದುಕೊಳ್ತಾ ಇದೆ. ವಿ ಟೇಕ್ ಸಪೋರ್ಟ್, ನೀವು ಮಾಡಿ ನಿಮಗೂ ಸಪೋರ್ಟ್ ಮಾಡಿ ಸರ್ಕಾರ. ಈ ನಾಡಿನ ಯಾರು ಸ್ವಾಮಿಗಳು, ಇದು ನಮ್ಮ ಮಠ ಮೊದಲ ಮಠ ಅಲ್ಲ, ನಮ್ಮದಿರ್ತದೆ. ಹಗುರವಾಗಿ ಮೈಸೂರಲ್ಲಿ ಭೀಕರ ಆಕ್ಸಿಡೆಂಟ್ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿ ಬೊಲೆರೊ ವಾಹನ ಮರಕ್ಕೆ ಡಿಕ್ಕಿ ಹೊಡಿತು. 6 ಮಂದಿ ಸ್ಪಾಟ್ ಔಟ್, 3 ಗಂಭೀರ ಆಯಿತು. ಈ ಘಟನೆ ಹುಣಸೂರು ತಾಲೂಕಿನ ಕಲ್ಬೆಟ್ಟ ಹತ್ತಿರ ನಡೆದಿದೆ. ಹುಣಸೂರಿನಿಂದ ಮದುವೆ ಸಮಾರಂಭ ಮುಗಿಸ್ಕೊಂಡು ವಾಪಸ್ ಬರ್ತಿರ್ಬೇಕಾರೆ ಈ ಅಪಘಾತ ಸಂಭವಿಸ್ಬಿಡ್ತು. ದುರಂತದ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಟ್ವಿಟರ್ನಲ್ಲಿ ಬೇಸರ ವ್ಯಕ್ತಪಡಿಸಿ ಮೃತರ ಪಟ್ಟವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿಂತ ಸಂತಾಪಕ್ಕೆ ಸೂಚಿಸಿದ್ದಾರೆ. Oh my God.